ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ನಾಲ್ಕನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದನು ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಎಫೇಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಅತಿ ಪ್ರಿಯರೇ ಸಮಯವು ಕಡಿಮೆಯಾಗಿದೆ ನಾವು ಬಯಸುವ ದೊಡ್ಡ ಬಹುಮಾನವು ಹತ್ತಿರದಲ್ಲಿದೆ ಸಾಧಿಸಬೇಕಾದ ಗುರಿ ಅಥವಾ ಗುಣಲಕ್ಷಣದ ಮಾನದಂಡವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಡಲಾಗಿದೆ ಮತ್ತು ಕರ್ತನಿಗೆ ಸಂಪೂರ್ಣ ಪ್ರತಿಷ್ಠೆಯ ಅವಶ್ಯಕತೆಯ ವಿವರಣೆಗಳೊಂದಿಗೆ ಸತ್ಯವೇದವು ಪ್ರಕಾಶಮಾನವಾಗಿದೆ ಅದು ಸ್ವಯಂ ಮರಣವನ್ನು ಸೂಚಿಸುತ್ತದೆ ಎಂದು ನಮಗೆ ತೋರಿಸುತ್ತದೆ ದೇವರ ಕೃಪೆಯಿಂದ ಬೇರೆ ಎಲ್ಲ ತಲೆ ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ಕತ್ತರಿಸಿ ಪಕ್ಕಕ್ಕೆ ಎಸೆಯಲಾಗಿದೆ ಮತ್ತು ಇನ್ನು ಮುಂದೆ ಅಪೋಸ್ತರನ್ನು ವ್ಯಕ್ತಪಡಿಸಿದಂತೆ ನಾನು ಇನ್ನೂ ಬದುಕುವುದು ಕ್ರಿಸ್ತನಿಗಾಗಿಯೇ ಕ್ರಿಸ್ತನ ಶರೀರದ ಅಂಗವಾಗಿ ಆತನ ಚಿತ್ತದಿಂದ ಮಾರ್ಗದರ್ಶನ ಹೊಂದಿಕೊಂಡು ಆತನ ವಾಕ್ಯದ ಮೂಲಕ ಗ್ರಹಿಸಿಕೊಂಡು ಮತ್ತು ಆತನ ಏರ್ಪಾಡಿನ ಮೂಲಕ ಮತ್ತು ಆತನ ಉದಾಹರಣೆಯ ಮೂಲಕ ನಾವು ಗ್ರಹಿಸಿಕೊಳ್ಳುವಂತೆ ನಾವು ಒಬ್ಬೊಬ್ಬರು ನೋಡಿಕೊಳ್ಳಬೇಕಲ್ಲವೇ ಇದು ನಮ್ಮ ಕರ್ತನ ಸ್ವರೂಪದ ಸಂಪೂರ್ಣ ಗುಣಲಕ್ಷಣದ ಇನ್ನೊಂದು ಚಿತ್ರಣವಾಗಿದೆ ಆತನು ತನ್ನ ಸ್ವಂತ ನಾಯಕತ್ವವನ್ನು ತನ್ನ ಸ್ವಂತ ಚಿತ್ತವನ್ನು ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲಿಲ್ಲವೆ ಆತನು ಖಂಡಿತವಾಗಿಯೂ ಹಾಗೆ ಮಾಡಿದನು ಮತ್ತು ಆ ಪೂರ್ಣ ಪ್ರತಿಷ್ಠೆ ಮಾಡಿದ್ದರಿಂದ ತಂದೆಯಿಂದ ಪ್ರತಿಫಲ ಹೊಂದಿದಂತೆ ನಮ್ಮ ಪೂರ್ಣ ಪ್ರತಿಷ್ಠೆಯು ಮತ್ತು ಇದಕ್ಕಿಂತ ಕಡಿಮೆ ಎಂದಿಗೂ ಆಗಿಲ್ಲ ನಮ್ಮ ಕರ್ತನು ಮತ್ತು ಶಿರಸ್ಸು ಆಗಿರುವ ಆತನಿಂದ ರಾಜ್ಯದಲ್ಲಿ ಸಂಪೂರ್ಣವಾಗಿ ಪ್ರತಿಫಲವನ್ನು ಪಡೆಯುತ್ತೇವೆ ಎಂಬ ಭರವಸೆ ನಮಗಿದೆ